मलबार गोल्ड एंड डायमंड्स उडुपी शाखेयल्ली डिसेंबर 4 डिसेंबर 12 ನಡೆಯುವಂತಹ ಆರ್ಟಿಸ್ಟ್ರಿ ಕಲಾತ್ಮಕ ಚಿನ್ನಾಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ವಿದ್ಯಾ ಸರಸ್ವತಿ ಶಾಂಭವಿ ಬಂಡರ್ಕರ್ ಡಾಕ್ಟರ್ ಚರಿಷ್ಮಾ ಶೆಟ್ಟಿ ಅವರು ಅನಾವರಣಗೊಳಿಸಿದರು. ಆರ್ಟಿಸ್ಟ್ರಿ ಕಲಾತ್ಮಕ ಚಿನ್ನಾಭರಣ ಪ್ರದರ್ಶನದಲ್ಲಿ ವಿವಿಧ ನಮೂನೆಯ ಚಿನ್ನ ಮತ್ತು ವಜ್ರಾಭರಣಗಳ ಸಂಗ್ರಹಗಳು ಪ್ರದರ್ಶನದಲ್ಲಿವೆ. ಮೈನ್ನಲ್ಲಿ ವಜ್ರಾಭರಣಗಳ ಅಭೂತಪೂರ್ವ ಸಂಗ್ರಹ, ನವವಧುವಿನ ವಿಶಿಷ್ಟ ಸಂಗ್ರಹ ಹಾಗೂ ಪ್ರಮಾಣೀಕೃತ ವಜ್ರಾಭರಣಗಳಿದ್ದು, ಡಿವೈನ್ನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಚಿನ್ನಾಭರಣಗಳ ಸಂಗ್ರಹವಿದೆ. ಪ್ರಶ್ಯಾದಲ್ಲಿ ರುಬಿ, ಎಮರಾಲ್, ಅಮೂಲ್ಯ ಹರಳುಗಳ ಸಮಕಾಲೀನ ಚಿನ್ನಾಭರಣಗಳ ಸಂಗ್ರಹವಿದ್ದು, ಎಥೆನಿಕ್ಸ್ನಲ್ಲಿ ಕೈಕುಶಲತೆಯ ಸೊಬಗಿನ ಪಾರಂಪರಿಕ ಚಿನ್ನಾಭರಣಗಳ ಪ್ರದರ್ಶನ ಹಾಗೂ ಮಾರಾಟವಿದೆ. ಎರಾ ಅನ್ಕಟ್ ಡೈಮಂಡ್ಸ್ ಹಾಗೂ ಚಿನ್ನಾಭರಣಗಳ ಅಪೂರ್ವ ಸಂಗ್ರಹವಾದರೆ, ಸ್ಟಾರ್ಲೆಟ್ನಲ್ಲಿ ಚಿಕ್ಕ ಮಕ್ಕಳಿಗಾಗಿ ಅತ್ಯಾಕರ್ಷಕ ವಿನ್ಯಾಸಗಳಿಂದ ಕೂಡಿದಂತಹ ಚಿನ್ನಾಭರಣಗಳು ಈ ಪ್ರದರ್ಶನದ ವಿಶೇಷವಾಗಿದೆ. ಎಲ್ಲ ಆಭರಣಗಳು ಸಹ ಹಾಲ್ಮಾರ್ಕ್ ಹೊಂದಿದ್ದು, 28 ರೀತಿಯ ಪರೀಕ್ಷೆ ಮಾಡಿದ ವಜ್ರಾಭರಣಗಳು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ನ ವಿಶೇಷತೆಗಳಾಗಿವೆ. ಬ್ರ್ಯಾಂಡೆಡ್ ವಾಚ್ಗಳಾದಂತಹ ಟಿಸ್ಸು, ಚುರೆಡೋ, ಫಾಜಿಲ್, ಟೈಮ್ಯಾಕ್ಸ್, ಸೀಕೊ, ಆಲ್ಟೋ ವಾಚ್ಗಳ ಮೇಲೆ ವಿಶೇಷ ಕಡಿತ ಕೂಡ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಶಾಖಾ ಮುಖ್ಯಸ್ಥರಾದಂತಹ ಹಫೀಜ್ ರೆಹಮಾನ್, ಮಾರ್ಕೆಟಿಂಗ್ ಮ್ಯಾನೇಜರ್ ರಾಘವೇಂದ್ರ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ನಮಗೆ ಈ ಕಾರ್ಯಕ್ರಮಕ್ಕೆ ಅವರು ಶುಭ ಕೋರಬೇಕು. ಅವರ ಇದ್ದಾರೆ ಇನ್ನೋರ್ವ ಅತಿಥಿ, ನಮ್ಮವರೇ ಆದ ಶ್ರೀಮತಿ ವಿದ್ಯಾ ಸರಸ್ವತಿ ಕೋರಿತಿ. ಮೂರು ಬಗೆಯ ಕಲಾತ್ಮಕ ಜೋರದ ಚಪ್ಪಳೆ ಬರಲಿ, ಹೆಜ್ಜೆ ಹಾಕ್ತಿದ್ದಾರೆ ಜೋರದ ಚಪ್ಪಳೆ. ಪ್ರತಿಯೊಂದು ಪ್ರತಿಭೆಯನ್ನ ಗುರುತಿಸಿ ಗುರುತಿಸುವ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ. ಮಾಡ್ತಾರೆ ಎಲ್ಲರೂ ಕೂಡ ಒಂದೊಂದು ಕ್ರೌನ್ ಅನ್ನು ತಗೊಂಡು ಬಂದಿದ್ದಾರೆ. ಬಹಳ ಸುಂದರ ವಿನ್ಯಾಸದ ಚಿನ್ನಾಭರಣದ ಜೋರಾದ ಚಪ್ಪಾಳೆಯ ಮೂಲಕ ಸ್ಫೂರ್ತಿ ಶೆಟ್ಟಿ ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಂಭವಿ ಮೇಡಮ್, ಚರಿಷ್ಮಾ ಮೇಡಮ್, ವಿದ್ಯಾ ಯೋಚನೆ ಬೇಕು. ಈ ಆರ್ಟಿಸ್ಟ್ರಿ ಅನ್ನೋದು ಕೂಡ ಹಾಗೆ, ನಮ್ಮ ದೇಶದಲ್ಲಿ ವಿವಿಧತೆ, ಬೇರೆ ಬೇರೆ ಕಡೆ ಇರುವಂತಹ ಒಂದು ಕಲಾತ್ಮಕ ಆಭರಣಗಳ ಒಂದು ಸಂಗ್ರಹವನ್ನ ಒಂದೇ ಸೂರಿನಡಿ ನಮ್ಗೆ ನೋಡ್ಲಿಕ್ಕೆ ಸಿಗುವಂತದ್ದು. ತಗೊಳ್ಳುವಂತಹದ್ದು ಬೇರೆ, ಅದನ್ನ ನೋಡಿ ಆನಂದಿಸುವಂತಹದ್ದು ಬೇರೆ. ಅಂತ ಒಂದು ಅಪರ್ಚುನಿಟಿಯನ್ನ ಮಾಡಿಕೊಡುವಂತಹ ಒಂದು ಸಭೆ ಇದು ಆರ್ಟಿಸ್ಟ್ರಿ. ಡಿಸೆಂಬರ್ 4 ನೆಟ್ಕೊಂಡು ಬರುತ್ತೆ, ಸುಮಾರು ದಿನ ಇದೆ. ಸೊ ಎಲ್ಲರೂ ಅದನ್ನು ನೋಡಬೇಕು, ನಮ್ಮ ದೇಶದಲ್ಲಿರುವಂಥ ವಿವಿಧತೆಯನ್ನು ನೋಡಬೇಕು, ಮಾಡಿರುವಂಥ ಕ್ರಾಫ್ಟ್ ಮ್ಯಾನಿನ ವರ್ಕಿಗೆ
ನಮ್ಮ ಒಂದು ಅಪ್ರಿಸಿಯೇಷನ್ ಅನ್ನು ಕೊಡಬೇಕು ಅದಕ್ಕೊಂದು ವೇದಿಕೆ ಇನ್ನೊಂದು ಆರ್ಥಿಕ ಸ್ಥಿರತೆಯ ಬಗ್ಗೆ ಮಾತಾಡೋದಿದ್ರೆ ಒಬ್ಬ ಹೆಣ್ಣಿಗೆ ಮದುವೆ ಆಗುವಾಗ ಚಿನ್ನ ಹಾಕ್ತಾರೆ ತವರ ಮನೆಯಿಂದ ಚಿನ್ನ ಬರ್ತದೆ ಆ ಕಾನ್ಸೆಪ್ಟ್ ಸ್ತ್ರೀ ಧನ ಅಂತ ಹೇಳ್ತಾರೆ ಅದನ್ನ ಕಾನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲೂ ಕೂಡ ಅದನ್ನ ಬರೆದಿದ್ದಾರೆ ಅಂದ್ರೆ ಹೆಣ್ಣು ಸ್ವಾವಲಂಬನೆ ಅಥವಾ ಅವಳ ಒಂದು ಧೈರ್ಯಕ್ಕೆ ಹಣವನ್ನ ಕೊಡುವ ಬದಲು ಅದನ್ನ ಚಿನ್ನದ ಮೂಲಕ ಅವಳಲ್ಲಿ ಒಂದು ಹೂಡಿಕೆ ಇರಲಿ ಅಂತ ನನ್ನ ಅಭಿಪ್ರಾಯ ಹೆಣ್ಣು ಮದುವೆ ಆಗಿರಲಿ ಆಗಿಲ್ಲದೆ ಇರಲಿ ಅವಳು ಕೆಲಸ ಮಾಡ್ತಾ ಇರಲಿ ಕೆಲಸ ಮಾಡದೇ ಇರಲಿ ತಾನು ದುಡಿದಂತಹದ್ದು ಅಥವಾ ತಾನು ಕೂಡಿಟ್ಟಂತಹ ದುಡ್ಡನ್ನ ಚಿನ್ನಕ್ಕೆ ಹೂಡಿಕೆ ಮಾಡಿದಾಗ ಅವಳಲ್ಲಿ ಒಂದು ಎಲ್ಲೋ ಒಂದು ಧೈರ್ಯ ಕಷ್ಟ ಕಾಲಕ್ಕೆ ಆಗ್ತದೆ ಅಂತ ಹೇಳಿ ಚಂದ ಕಾಣುವುದು ಬೇರೆ ಅದರೊಟ್ಟಿಗೆ ಆರ್ಥಿಕ ಸ್ಥಿರತೆ ಬೇರೆ Diamonds, which is happening from 4th to 12th of December. When we say Malabar Gold and Diamonds, it just does not leave you know to mind the exquisite jewelry which they possess, but it also gives a thing about CSR activities which it has been conducting. I have been following all the pages of Malabar Gold and Diamonds and I'm extremely happy about the CSR activities that they have been conducting all throughout, be it scholarships to students or distributing the ration kits. It's absolutely commendable work that you guys have been doing. Keep it up. And it kind of motivates us, not just the remaining jewelry shops around here, not just them, even the corporate world should participate in such CSR activities. So it's very, very inspiring. So, ನಂತರ ದಿನಗಳಲ್ಲಿ ನಮಗೆ ಗೊತ್ತಾಯಿತು ಇಲ್ಲಿ ಬರೀ ಆಭರಣಗಳನ್ನು ಮಾರೋದು ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿನ ಒಂದು ಏನು ಬೇಸ್ ಅನ್ನ ನಮ್ಮ ಆಭರಣ ಈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಆಭರಣ ಜನರಲ್ಲಿ ಕಾಣಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಾರೆ ಅನ್ನೋದು ನನಗೆ ಆಮೇಲೆ ಅರಿವಾಯಿತು ಆ ವರ್ಷದಿಂದ ಪ್ರತಿ ವರ್ಷ ನಾವು ಬರ್ತಾ ಇದ್ದೇವೆ ಇಲ್ಲಿ ಆಭರಣವನ್ನು ಮಾರೋದು ಒಂದೇ ಅಲ್ಲ ಈಗ ಮದುವೆ ಸೀಸನ್ ಇರೋದ್ರಿಂದ ನಾವು ಮದುವೆ ಟೈಮಲ್ಲಿ ಅಥವಾ ಏನಾದ್ರು ಇಯರ್ ಎಂಡು ಕ್ರಿಸ್ಮಸ್ ದೀಪಾವಳಿ ಎಲ್ಲ ಪರ್ಚೇಸಿಂಗ್ ಈ ಟೈಮಲ್ಲಿ ಎಷ್ಟೋ ಜನ ಇಟ್ಕೊಳ್ತಾರೆ ಯಾಕೆಂದರೆ ಈಗ ಅಲ್ಲೇ ಎಲ್ಲರಿಗೂ ಚಿರಪರಿಚಿತವಾಗಿದೆ ಮಲ್ಬಾರ್ ಗೋಲ್ಡಲ್ಲಿ ಆರ್ಟಿಸ್ಟ್ ಜ್ಯುವೆಲ್ಲರಿ ಹಾಕ್ತಾರೆ ಆಗ ಒಳ್ಳೆ ಕಲಾತ್ಮಕವಾದಂತಹ ಆಭರಣಗಳನ್ನು ತಗೊಳ್ಳುವ ಅಂತ ಹೇಳಿ ಜನ ಕಾದು ಇವತ್ತಿನ ದಿನಕ್ಕೆ ಕಾಯ್ತಾ ಕೂತಿರ್ತಾರೆ